ಎಲ್ಲಾ ನನ್ನ ಕ್ರೈಸ್ತ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ನಾಲ್ಕು ಪವಿತ್ರಾಲಯದ ಶುದ್ಧೀಕರಣ ಪುಟ ಐವತ್ತೈದು ಈ ತಪ್ಪಿನ ಮೂಲಭೂತ ಲಕ್ಷಣವಾದ ಪುರಾವೆಯಾಗಿ ಜರ್ಮನಿ ಮತ್ತು ಸ್ವಿಟ್ಜರ್ಲೆಂಡಿನ ಸುಧಾರಣೆಗಳು ಇಂತಹ ಇಚ್ಛಾಪೂರ್ಣತೆಯ ವಿರೋಧವಾಗಿ ಪ್ರಾರಂಭಗೊಂಡವು ಅದು ಕೂಡಲೇ ಪರಿವರ್ತನೆಗೆ ಅಂದರೆ ಮಾಸ್ಕ್ನ ಸಮರ್ಪಣೆಗೆ ಸವಾಲಾಯಿತು ಸಾಧಾರಣ ಚಳುವಳಿಗೆ ಮೂಲೆಗಲ್ಲು ಪಾಪ ಪರಿಹಾರವು ಕ್ರಿಸ್ತನಿಂದ ಮಾತ್ರವೇ ಎಂಬುವಂಥದ್ದು ಅದು ಆತನು ಕಲ್ವಾರಿಯಲ್ಲಿ ಅರ್ಪಿಸಿದ ಸ್ವಸಮರ್ಪಣೆಯಿಂದಾಯಿತೇ ಹೊರತು ಮಾಸ್ಕ್ಗಳಲ್ಲಿ ಕಂಡುಬರುವ ಯಾವುದೇ ತೃಪ್ತಿಪಡಿಸುವಿಕೆ ಅಥವಾ ಅರಿಕೆಗಳ ಮೂಲಕವಲ್ಲ ಎಂಬುವುದು ನಿಜವಾಗಿಯೂ ಮಾಸ್ನ ಈ ಪ್ರಶ್ನೆಯು ರೋಮಿನ ಎಲ್ಲಾ ಕಿರುಕುಳಗಳ ತಳದಲ್ಲಿದೆ ಬಿಷಪ್ ಟಿಲ್ಸ್ಟನ್ ಎಂಬಾತನು ಇದು ಪರಿವರ್ತನೆ ರೋಮಿನ ಸಭೆಯಲ್ಲಿ ಒಂದು ಉರಿಯುವ ಕಟ್ಟಳೆ ಅಥವಾ ನಿಬಂಧನೆಯ ವಸ್ತುವಾಗಿದೆ ಮತ್ತು ಅದು ಅಸಂಬದ್ಧವೂ ಮತ್ತು ಅನುಚಿತವೂ ಆಗಿದ್ದು ಧರ್ಮದ ಇತರೆ ಕಟ್ಟಳೆ ಅಥವಾ ನಿಬಂಧನೆಗಳಿಗಿಂತ ಹೆಚ್ಚಾಗಿ ಬಹುಮಂದಿ ಕ್ರೈಸ್ತರು ಅದನ್ನು ನಿರಾಕರಿಸಿದ್ದರಿಂದ ಹತ್ಯೆಗೊಂಡರು ಎಂದು ಹೇಳಿದ್ದಾನೆ ಖಂಡಿತವಾಗಿಯೂ ರೋಮ್ ಪರವಾದಿಗಳು ಮಾಸ್ ಎಂಬುದು ಕ್ರೈಸ್ತ ಅಥವಾ ಅಪೋಸ್ತಲರಿಂದ ಸ್ಥಾಪಿತವಾಯಿತೆಂದು ಹೇಳುತ್ತಾರೆ ಆದರೆ ಅದನ್ನು ನಾವು ಅತ್ಯಂತ ಮುಂಚಿನ ಹೇಳಿಕೆಯಾಗಿ ಕ್ರಿಸ್ತ ಶಕ ಮುನ್ನೂರ ಎಂಬತ್ತೊಂದರಲ್ಲಿ ಕಾನ್ಸ್ಟಾಂಟಿನೋಪಲ್ನಲ್ಲಿ ನಡೆದ ಸಭಾಕೂಟದಲ್ಲಿ ಕಾಣುತ್ತೇವೆ ಆದಾಗ್ಯೂ ಈ ಅಪವಿತ್ರವಾದ ತಪ್ಪಿನ ಪರಿಚಯದ ದಿನಾಂಕವನ್ನು ಪ್ರವಾದನೆಯಲ್ಲಿ ಎಲ್ಲೂ ಉಲ್ಲೇಖಿಸಿಲ್ಲ ಈ ಮೂಲಭೂತ ತಪ್ಪಿನ ಕಾರಣ ಪೋಪ್ನ ಅಧಿಕಾರವು ಹಾಳು ಮಾಡುವ ಅಸಹ್ಯ ವಸ್ತುವಾಯಿತು ಎಂಬುದನ್ನು ಹೊರತುಪಡಿಸಿ ಮೊದಲು ಅದು ಹಾಗೆಯೇ ಅಧಿಕಾರವನ್ನು ಹೊಂದಿತ್ತು ಅದನ್ನು ನಾವು ಕ್ರಿಸ್ತಶಕ ಐನೂರ ಮೂವತ್ತೊಂಬತ್ತರಲ್ಲಿ ನೋಡಿದ್ದೇವೆ ಪ್ರವತನೆಯು ದೃಢಪಡಿಸುವುದೇನೆಂದರೆ ಇದನ್ನು ಆತನ ಅಂದರೆ ಕ್ರಿಸ್ತನ ನಿರಂತರವಾದ ಹೋಮವನ್ನು ಕಸಿದುಕೊಂಡಿತು ಮತ್ತು ಆತನ ಪವಿತ್ರ ಪವಿತ್ರಾಲಯದ ತಳಹದಿಯನ್ನು ಉರುಳಿಸಲಾಗಿದೆ ಎಂದು ಸೇರಿಸುತ್ತದೆ ತಳಹದಿ ಅಥವಾ ಅಡಿಪಾಯ ಈ ಸತ್ಯದ ಮೇಲೆ ಪ್ರತಿಷ್ಠೆ ಹೊಂದಿದ ವರ್ಗದವರು ಕಟ್ಟಲ್ಪಟ್ಟ ಸತ್ಯದ ಎಂದರೆ ಏಸು ಕ್ರಿಸ್ತನು ತಾನೇ ಆಗಿದ್ದಾನೆ ತನ್ನನ್ನು ಬಲಿಯಾಗಿ ಅರ್ಪಿಸಿಕೊಂಡು ಎಲ್ಲರನ್ನೂ ವಿಮೋಚಿಸಿದ್ದಾನೆ ಪಾದ್ರಿ ಬಿಷಪ್ ಪೋಪ್ ಮುಂತಾದ ಬೇರೆ ಯಾವ ಮಧ್ಯಸ್ಥಗಾರಿಗಾರರಿಲ್ಲದೆ ಮತ್ತು ಬೇರೆ ಯಾವ ಬಲಿದಾನವಿಲ್ಲದೆ ತನ್ನ ಮೂಲಕ ದೇವರ ಬಳಿಗೆ ಬಂದವರೆಲ್ಲರನ್ನು ಸಂಪೂರ್ಣವಾಗಿ ರಕ್ಷಿಸಿದ್ದಾನೆ ಬೇರೆ ಯಾವುದೇ ಆದರೂ ದೇವರ ದೃಷ್ಟಿಯಲ್ಲಿ ಅಸಹ್ಯಕರ ಯಾಕೆಂದರೆ ಕ್ರಿಸ್ತನ ಮಹಾತ್ಯಾಗವು ಅಸಂಪೂರ್ಣ ಎಂದು ಸೂಚ್ಯವಾಗಿ ಬೋಧಿಸಿದಂತಾಗುತ್ತದೆ ಇಬ್ರಿಯಾ ಏಳು ಇಪ್ಪತ್ತೈದು ಹಾಗೂ ಹತ್ತು ಹದಿನಾಲ್ಕು ಈಡು ಬಲಿಯ ಈ ಸಿದ್ಧಾಂತವು ಪವಿತ್ರ ಪವಿತ್ರಾಲಯ ಅಥವಾ ಪವಿತ್ರ ದೇವಾಲಯದ ಪ್ರತಿಷ್ಠೆ ಹೊಂದಿದ ಸಭೆಯ ತಳಹದಿಯಾಗಿದೆ ಈ ನಿರಂತರ ಸ್ಥಳಾಂತರಗೊಳಿಸುವಗೊಳಿಸುವಿಕೆಯು ನಿರರ್ಥಕಗೊಳಿಸುವಾಗ ಅಥವಾ ಮಾಸ್ನಿಂದ ಮುಗುಚಿ ಹಾಕಿದಾಗ ಪ್ರವಾದಿಯು ಮುಂತಿಳಿಸಿದ ಕೇಡುಗಳು ಹಿಂಬಾಲಿಸಿತು ದೊಡ್ಡ ಗುಂಪು ಅಥವಾ ಹೆಸರು ಮಾತ್ರ ಕ್ರೈಸ್ತರನ್ನು ಗುಂಪಿನ ಅರಸರು ಅಥವಾ ಅವರ ಆಡಳಿತಗಾರರೂ ಸೇರಿದಂತೆ ಈ ತಪ್ಪಿಗೆ ವಶವಾದರು ತನ್ನನ್ನು ಹೆಚ್ಚಿಸಿಕೊಂಡಿರುವ ಅದರ ಮುಖ್ಯಸ್ಥ ಅಥವಾ ಪೋಪ್ ತಪ್ಪು ಪದ್ಧತಿಯಿಂದ ಸುಲಭವಾಗಿ ಅದಕ್ಕೆ ನಡೆಸಿದರು ಸತ್ಯ ಧರ್ಮವನ್ನು ನೆಲಕ್ಕೆ ದೊಬ್ಬಿದರು ಅಂತಹ ಕ್ರೈಸ್ತ ಸಮೂಹದವರೊಡನೆ ಪ್ರಕಾಶಿಸುವ ಬೆಳಕಿನವರನ್ನು ಅಥವಾ ಸತ್ಯಕ್ಕೆ ಗಟ್ಟಿಯಾಗಿ ಅಂಟಿಕೊಂಡಿರುವ ಮತ್ತು ಅವರೊಂದಿಗೆ ಅತಿಕ್ರಮಣದ ಪಥದಲ್ಲಿ ಅನ್ಯೂನ್ಯಗೊಳದ ಬೋಧಕರನ್ನು ಕೆಳಕ್ಕೆ ಬಿಸಾಡುವುದು ಈ ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದಂತೆ ಅದು ತನ್ನ ಕಾರ್ಯಗಳಲ್ಲಿ ಅದ್ಭುತವಾಗಿ ವೃದ್ಧಿಯಾಯಿತು ದಾನಿಯೇಲ ಕ್ರೈಸ್ತರ ನಂಬಿಕೆಯ ಬುನಾದಿಯನ್ನು ಈ ರೀತಿಯಲ್ಲಿ ಪಕ್ಕಕ್ಕೆ ಸರಿಸಲ್ಪಟ್ಟಿರುವಾಗ ಮಹಾಧರ್ಮ ಭ್ರಷ್ಟತೆಯೂ ಅದು ಮಾಡಿದ ಅಂತಹ ದುಷ್ಟತನದಲ್ಲಿ ಆಳವಾಗಿ ಬೀಳುವುದು ಆಶ್ಚರ್ಯವೋ ಒಂದು ತಪ್ಪು ಮತ್ತೊಂದು ತಪ್ಪನ್ನು ನಡೆಸಿತು ಸತ್ಯ ಮತ್ತು ದೈವತ್ವ ಬಾಹ್ಯ ರೂಪಗಳಲ್ಲಿ ಮಾತ್ರವೇ ಉಳಿಯುವ ವರವಿಗೆ ನಡೆಯಿತು ಮತ್ತು ಹಾಳು ಮಾಡುವ ಅಸಹ್ಯ ವಸ್ತುವು ದೇವರ ಆಲಯದಲ್ಲಿ ಕುಳಿತಿದ್ದು ಪವಿತ್ರಾಲಯವನ್ನು ಸಮೂಹದವರನ್ನು ಅಪವಿತ್ರಗೊಳಿಸಿ ಮತ್ತು ಅದರ ಮುಖ್ಯಸ್ಥನನ್ನು ಕ್ರಿಸ್ತನ ಮತ ಬೋಧಕ ಅಥವಾ ಪ್ರತಿನಿಧಿ ಎಂದು ಎತ್ತರಕ್ಕೆ ಏರಿಸಿದೆ ಎಂಬುವಂಥದ್ದೇ